ತರ್ಜನ್ಮ ಮೃತ್ಯಾಮಯ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾಯಿವ ಶ್ರೀರಾಮ ಸುಗ್ರೀವನ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ತೋರಿಸಿಕೊಟ್ಟ ನಾನು ವಾಲಿಯನ್ನು ಕೊಲ್ಲಲು ಸಮರ್ಥ ಅಂತ ಹೇಳಿ ಇವತ್ತೇ ನಾನು ಅವನನ್ನು ಕೊಂದು ಬಿಡ್ತೇನೆ, ವಾಲಿಯನ್ನು ಕೊಂದು ಇದೇ ರಾತ್ರಿ ಸುಖವಾಗಿ ಮಲಗಬೇಕು ಅಂತ ಇದ್ದೇನೆ, ರಾಮ ದಯವಿಟ್ಟು ಇವತ್ತೇ ಕೊಲ್ಲುವ ಹಾಗೆ ನಿನ್ನ ಅನುಗ್ರಹವಿರಲಿ ಇಂದ. ತಥೋ ರಾಮ ಪರಿಶ್ವದ್ಯ ಸುಗ್ರೀವಂ ಪ್ರಿಯದರ್ಶನಂ ಪ್ರತ್ಯುವಾಚ ಮಹಾಪ್ರಾಜ್ಞೋ ಲಕ್ಷ್ಮಣಾನುಮತಂ ವಚಃ. ಆಗ ರಾಮ ಸುಗ್ರೀವನನ್ನು ಆಲಿಂಗಿಸಿ ಲಕ್ಷ್ಮಣಾನುಮತಂ ವಚಃ, ಲಕ್ಷ್ಮಣ ಕೇಳ್ತಾ ಇರುವಂತೆ ನುಡಿದ. ಏನು ಇಲ್ಲಿ ತನಕ ಆಗಿತ್ತು ನೆನ್ನೆ, ಅಲ್ಲಿಂದ ನಾವು ಮುಂದುವರಿಯೋಣ. ಅಸ್ಮಾತ್ ಗಚ್ಚೇಮ ಕಿಶ್ಚಿಂಧಾಂ ಕ್ಷಿಪ್ರಂ ಗಚ್ಚತ್ವಮಗ್ರತಃ ಗತ್ವಾ ಚಾಹ್ವಯ ಸುಗ್ರೀವ ವಾಲಿನಂ ಭ್ರಾತೃಗಂಧಿನಂ. ಸುಗ್ರೀವ ನೀನು ಮೊದಲು ಸಾಗು, ನಿನ್ನ ಹಿಂದೆ ನಾವು ಬರ್ತೇವೆ. ಕಿಷ್ಕಿಂಧೆಗೆ ಹೋಗಿ ವಾಲಿಯನ್ನು ಕರಿ, ಒಂದು ವಿಶೇಷಣ ಇದೆ ಭ್ರಾತೃಗಂಧಿನಂ ಅಂತ, ತಮ್ಮನನ್ನು ಮುಗಿಸಲು ಹೊಂಚು ಹಾಕುವವ ಭ್ರಾತೃಗಂಧಿ ಭವತಿ. ಭ್ರಾತೃಗಂಧಿನಂ ತಮ್ಮನನ್ನು ಕೊಲ್ಲಬೇಕು ಎನ್ನುವ, ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ತಮ್ಮನನ್ನು ಮೂಸದ, ತಮ್ಮನನ್ನು ಕಂಡರಾಗದ ವಾಲಿಯನ್ನು ಕರೆ. ಸರ್ವೇತೇ ಅಸ್ಮಾತ್ ಗಚ್ಚೇಮ ಕಿಷ್ಕಿಂಧಾಂ ಸರ್ವೇತೇ ತ್ವರಿತಂ ಗತ್ವಾ ಕಿಷ್ಕಿಂಧಾಂ ವಾಲಿನ ಪುರೀಂ ವೃಕ್ಷೈರಾತ್ಮಾನಮಾವೃತ್ಯ ವ್ಯತಿಷ್ಠನ್ ಗಹನೇವನೇ. ಆಯಿತು ಅಂತ ಹೇಳಿ ಮುಂದೆ ಸುಗ್ರೀವ ಹೋದ. ರಾಮ ಮೊದಲಾದವರೆಲ್ಲ ಸುಗ್ರೀವನ ಹಿಂದೆಯೇ ಹೋಗಿ ವಾಲಿಯ ಮತ್ತು ಸುಗ್ರೀವನ ರಣರಂಗ ಕಾಣಿಸ್ತಾ ಇರುತ್ತೆ, ಆದರೆ ಇವ್ರು ಕಾಣಲ್ಲ ಅನ್ನುವ ಹಾಗೆ ಮರಗಳ ನಡುವೆ ನಿಂತರು, ಮರೆಯಾಗಿ ನಿಂತರು. ಸುಗ್ರೀವೋ ವಿನದದ್ಘೋರಂ ವಾಲಿನೋ ವಾನ ಕಾರಣಾತ್ ಗಾಢಂ ಪರಿಹಿತೋ ವೇಗಾತ್ ನಾದೈರ್ಭಿಂದನ್ ನಿವಾಂಬರಂ. ಎಲ್ಲ ರಂಗ ಸಜ್ಜಾಗಿದೆ, ವಾಲಿಗೆ ಸುಗ್ರೀವ ಮಾತ್ರ ಕಾಣ್ತಾನೆ, ಸುಗ್ರೀವನ ಸುತ್ತ ಇರುವವರು ಯಾರು ಕಾಣೋಲ್ಲ. ಈ ರೀತಿ ರಂಗಸ್ಥಳ ನಿರ್ಮಾಣ ಆದಮೇಲೆ
ಸುಗ್ರೀವ ವಾಲಿಯನ್ನು ಕರೆದ. ತಂ ಶ್ರುತ್ವಾ ನಿನದಂ ಭ್ರಾತುಃ ಕ್ರುದ್ಧೋ ವಾಲಿ ಮಹಾಬಲಃ ನಿಷ್ಪಪಾತ ಸುಸಂರಬ್ಧೋ ಭಾಸ್ಕರಃ ಅಸ್ತತಟಾದಿವಾ. ಸುಗ್ರೀವ ಘೋರವಾಗಿ ವಾಲಿಯನ್ನು ಕೂಗು ಹಾಕಿದ. ಏಯ್ ಬಾರೋ ಇಲ್ಲಿ ಇತ್ಯಾದಿ ಇತ್ಯಾದಿಯಾಗಿ ಏನನ್ನು ಬೇಕಾದರೂ ಊಹಿಸ್ಕೋಬಹುದು. ಎಲ್ಲಕ್ಕೂ ಪರ್ಮಿಷನ್ ಇದೆ, ಕವಿಯ ಪರ್ಮಿಷನ್ ಇದೆ. ತತಸ್ತು ಮೂಲಂ ಯುದ್ಧಂ ವಾಲಿ ಸುಗ್ರೀವಯೋರಭೂತ್ ಗಗನೆ ಗ್ರಹಯೋರ್ಘೋರಂ ಬುಧಾಂಗಾರಕಯೋರಿವಾ. ವಾಲಿ ಬಂದ, ಯುದ್ಧ ಶುರು ಆಯಿತು. ಹೇಗೆ? ಗಹನೆ ಕ್ರೂರಯೋಹ ಬುಧಾಂಗಾರಕಯೋರಿವ. ಆಕಾಶದಲ್ಲಿ ಮಂಗಳ ಹಾಗೂ ಬುಧರ ಯುದ್ಧ ನಡೆದ್ರೆ ಹೇಗೋ ಆ ರೀತಿ ಭೂಮಿಯಲ್ಲಿ ಇವರಿಬ್ಬರ ಯುದ್ಧ ನಡೀತು. ಇದರ ಆಸ್ಟ್ರಾನಮಿಕಲ್ ಈವೆಂಟ್ಸು, ಇದರ ಬಗೆಗೆ ಹೆಚ್ಚು ಮತ್ತೆ ನಾವು ನೋಡಬೇಕಿದೆ. ಈಗ ಸದ್ಯಕ್ಕೆ ಇದು ಅತ್ಯಂತ ಅಪರೂಪದ ಈವೆಂಟ್. ಈ ವಾಲಿ ಬುಧ ಮತ್ತು ಅಂಗಾರಕರು ಪರಸ್ಪರ ಎದುರಾದರೆ ಪ್ರಾಕೃತಿಕ ವಿಕೋಪಗಳಾಗತ್ತೆ ಅಂತ ಜ್ಯೋತಿಷಬಲ್ಲವರು ಹೇಳ್ತಾರೆ. ಮ್ಯೂಂಡೇನ್ ಆಸ್ಟ್ರಾಲಜಿ ಅಂತ ಕರೀತಾರಲ್ಲ, ಯಾವ ನಕ್ಷತ್ರಗಳ ಕಾಂಬಿನೇಷನ್ನಲ್ಲಿ ನಮಗೆ ಪ್ರಾಕೃತಿಕ ವಿಕೋಪಗಳು, ನ್ಯಾಚುರಲ್ ಕ್ಯಾಲಾಮಿಟೀಸ್ ಅದಾಗತ್ತೆ ಅಂತ ತಿಳ್ಕೊಳ್ಬೇಕು ಅಂದರೆ ಇವರಿಬ್ಬರ ಸ್ಥಾನವನ್ನು ನೋಡಬೇಕು ಅಂತಾರೆ. ತತಸ್ಸುತು ಮೂಲಂ ಯುದ್ಧಂ ತಲೈರಶನಿಕಲ್ಪೈಶ್ಚ ವಜ್ರಕಲ್ಪೈಶ್ಚ ಮುಷ್ಟಿಭಿಃ ಜಜ್ಞತು ಸಮರೇನ್ಯೋನ್ಯಂ ಭ್ರಾತರೌ ಕ್ರೋಧಮೂರ್ಛಿತೌ. ತಲಗಳಿಂದ ಮುಷ್ಟಿಗಳಿಂದ ಪರಸ್ಪರರನ್ನ ಹೊಡೆದುಕೊಂಡರು. ತತೋ ರಾಮೋ ಧನುಷ್ಪಾಣಿಃ ತಾವುಭೌ ತಮು ದೀಕ್ಷತು ಅನ್ಯೋನ್ಯ ಸದೃಶೌ ವೀರೌ ಉಭೌ ದೇವಾ ವಿವಾಶ್ವಿನೌ. ರಾಮ ಬಿಲ್ಲನ್ನು ಹಿಡಿದು ನೋಡ್ತಾ ಕೂತ. ಅನ್ಯೋನ್ಯ ಸದೃಶ ಉಭೌ, ಒಬ್ಬರಂತೆ ಒಬ್ಬರಿದ್ದಾರೆ, ಅಶ್ವದೇವತೆಗಳಂತೆ ಕಂಗೊಳಿಸ್ತಾ ಇದ್ದಾರೆ. ಯನ್ನಾವಗಚ್ಚತ್ ಸುಗ್ರೀವಂ ವಾಲಿನಂ ವಾಪಿ ರಾಘವ ತಥೋ ನ ಕೃತವಾನ್ ಬುದ್ಧಿಂ ಮೋಕ್ತು ಅಂತಕರಂ ಶರಂ. ಆಗ ಬಾಣವನ್ನು ಬಿಡಲಿಲ್ಲ. ಯಾಕೆ ಅಂದರೆ ವಾಲಿಗೆ ಅಂತ ಬಿಟ್ಟ ಬಾಣ ಸುಗ್ರೀವನನ್ನು ಕೊಂದುಬಿಟ್ರೆ ಇಡೀ ಎಲ್ಲವೂ ವೇಸ್ಟ್ ಆಗಿ ಬಿಡುತ್ತೆ, ಅದರಿಂದಾಗಿ ಬಿಡಲಿಲ್ಲ. ಇದು ಬೇರೆ ಏನೋ ಉದ್ದೇಶದಿಂದ ಮಾಡಿದ್ದು ಅಂತ ನಂತರ ಗೊತ್ತಾಗತ್ತೆ ನಿಮಗೆ. ಈಗ ಅಟೆಂಟಿವ್ ಆಗಿ ಈ ಶ್ಲೋಕಗಳನ್ನು ಗಮನಿಸಿ. ಏ ತಸ್ಮಿನ್ನಂತರೇ ಭಗ್ನಃ ಸುಗ್ರೀವಸ್ತೇನ ವಾಲಿನ ಅಪಶ್ಯನ್ ರಾಘವಂ ನಾಥಂ ಋಷ್ಯಮೂಕಂ ಪ್ರದುದ್ರುವೇ. ಹೊಡೆಸ್ಕೊಳ್ತಾ ಇರುವಾಗ ಸುಗ್ರೀವ ಯಾರನ್ನೂ ನಿರೀಕ್ಷೆ ಮಾಡುವನೋ ಎಂಬಂತೆ ಆಚೆ ನೋಡ್ತಾನೆ. ಊಹು, ರಾಮನಿಂತ ಕಡೆಯಿಂದ ಬಾಣ ಬರ್ತಿಲ್ಲ. ಈಚೆ ನೋಡ್ತಾನೆ, ರಾಮನಿಂತ ಕಡೆಯಿಂದ ಬಾಣ ಬರ್ತಿಲ್ಲ. ಕಾದು ಕಾದು ಸುಸ್ತಾಯಿತು, ಈಚೆ ಏಟು ಬೀಳ್ತಾ ಇದೆ, ಆಚೆಯಿಂದ ಅಸ್ತ್ರ ಬೀಳ್ತಾ ಇಲ್ಲ. ಓಡಿದ. ತಂ ಪ್ರವಿಷ್ಟಂ ವನಂ ದೃಷ್ಟ್ವಾ ವಾಲಿ ಶಾಪ ಭಯಾರ್ಜಿತಃ ಮುಕ್ತೋ ಹ್ಯಸಿತ್ವಮಿತ್ಯುಕ್ತ್ವಾ ಸನ್ನಿವೃತ್ತೋ ಮಹಾದ್ಯುತಿಃ. ಕ್ಲಾಂತಃ ಸುಗ್ರೀವ ದಣಿದಿದ್ದ. ರುಧಿರ ಸಿಕ್ತಾಂಗ, ಮೈ ತುಂಬ ನೆತ್ತರು ಮೆತ್ತಿತ್ತು. ಪ್ರಹಾರೈರ್ಜರ್ಜರೀಕೃತ, ಹಣ್ಣುಗಾಯಿ ನೀರ್ಗಾಯ ಆಗಿದ್ದ. ಹೀಗೆ ಎಲ್ಲ ಕಡೆಯಿಂದ ಪೆಟ್ಟು ತಿಂದು ಸುಗ್ರೀವ ಓಡಿದ ಓಡಿದ ಓಡಿದ. ಋಷ್ಯಮೂಕಂ ಪ್ರದದ್ರುವೇ, ಋಷ್ಯಮೂಕಕ್ಕೆ ಓಡಿ ಹೋದ. ಋಷ್ಯಮೂಕಕ್ಕೆ ವಾಲಿ ಬರುವ ಹಾಗೆ ಇಲ್ಲ,
ಶಾಪ ಇದೆ ಅಲ್ವಾ, ನೀನು ಬಂದರೆ ನಿನ್ನ ತಲೆ ಹೋಳಾಗಲಿ ಅಂತ ಮತಂಗ ಋಷಿಗಳ ಶಾಪ ಇರೋದ್ರಿಂದ ವಾಲಿ ಅಲ್ಲಿ ತನಕ ಓಡಿಕೊಂಡು ಬಂದ. ಇವನು ಗಡಿ ದಾಟಿಬಿಟ್ಟ ಸುಗ್ರೀವ, ಗಡಿ ದಾಟಿ ಹಬ್ಬ ಅಂತ ಚೇತರಿಸ್ಕೋತಾ ಇದ್ದಾನೆ. ಇವನು ಹೊರಗಡೆ ನಿಂತಿದ್ದ, ಮುಕ್ತೋ ಹೆಸಿತ್ವ ವಿತ್ಯುತ್ವ ಬದುಕೊಂಡೆ ಬಡ್ಡಿ ಮಗನೇ ಅಂತ ಹೇಳಿ ಸನ್ನಿವೃತ್ತೋ ಮಹಾದ್ಯುತಿಹಿ ತಿರುಗಿದ. ತಂ ಪ್ರವಿಷ್ಟಂ ವನಂ ದೃಷ್ಟ್ವ ರಾಘವೋಪಿ ಸಹಭ್ರಾತ್ರ ಸಹಚೈವ ಹನುಮತ ತದೇವ ವನಮಾಗಚ್ಚತ್ ಸುಗ್ರೀವೋ ಯತ್ರ ವಾನರಃ. ವಾಲಿ ಅಟ್ಟಿಸಿಕೊಂಡು ಬಂದವನು ಛೀ ಅಂತ ಉಗಿದು ಹೋದ. ಸುಗ್ರೀವ ಚೇತರಿಸ್ಕೊಳ್ತಾ ಇದ್ದ. ಆಗ ಬೇರೆ ದಾರಿಯಿಂದ ರಾಮ ಬಂದ, ಸುಗ್ರೀವ ಇದ್ದಲ್ಲಿಗೆ ಬಂದ. ತಂ ಸಮೀಕ್ಷಾಗತಂ ರಾಮ ಸುಗ್ರೀವ ಸಹ ಲಕ್ಷ್ಮಣಂ ಹ್ರೀಮಾನ್ ದೀನಮುವಾಚೇದಂ ವಸುಧಾಂ ಅವಲೋಕಯನ್. ರಾಮನನ್ನ ಸುಗ್ರೀವ ನೋಡಿದ, ಲಕ್ಷ್ಮಣನ ಜೊತೆಗೂಡಿ ಬರ್ತಾ ಇದ್ದಾನೆ. ಹ್ರೀಮಾನ್ ನಾಚಿಕೆ ಆಯಿತು ಅವನಿಗೆ. ಯಾಕೆ ನಾಚಿಕೆ ಆಗಬೇಕು? ಇಂಥವನನ್ನು ನಂಬಿದನಲ್ಲ ಅಂತ ನಾಚಿಕೆನಾ? ಅಲ್ಲ, ಇವನ್ ಪರೀಕ್ಷೆ ಮಾಡಿದೆ, ಇವನೊಂದು ದೃಢ ಸಂಕಲ್ಪವೇ ಕಾಣಲಿಲ್ವಲ್ಲ, ಬಲ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದೆ. ಏಳು ಮತ್ತಿ ಮರಗಳನ್ನು ಹೊಡಿ ನೋಡೋಣ, ದುಂದುಭಿಯ ಶರೀರವನ್ನು ನೂರು ಪಟ್ಟು ಎಸೆ ನೋಡೋಣ, ಆ ವಾಲಿಗಿಂತ ನೂರು ಪಟ್ಟು ಮಿಗಿಲಾದ ಶಕ್ತಿ ಇದೆ, ನೀನು ವಾಲಿಯನ್ನು ಕೊಲ್ಲಬಲ್ಲೆ ಅಂತ ಸರ್ಟಿಫಿಕೇಟ್ ನಾನೇ ಕೊಟ್ಟೆ. ಆದರೆ ವಾಲಿಯನ್ನು ಕೊಲ್ಲಬೇಕು ಅಂತನ್ನುವ ದೃಢ ಸಂಕಲ್ಪವೇ ಇಲ್ಲ ಇವನಿಗೆ. ಇದೆ ಅಂತ ನಾನು ನಂಬಿಕೊಂಡು ಅವನ ಹತ್ರ ಹೋಗಿ ಪೆಟ್ಟು ತಿನ್ನಲ್ಲ ಅಂತ ಹ್ರೀಮಾನ್ ನಾಚಿಕೆ ಉಳ್ಳವನಾದ. ನಾಚಿಕೆ ಯಾವಾಗತ್ತೆ, ಯಾಕಾಗತ್ತೆ? ಮೋಸ ಹೋದಾಗ ಸಿಟ್ಟು ಯಾಕೆ ಬರುತ್ತೆ? ಮೋಸ ಹೋದಾಗ ಸಿಟ್ಟು ಬರೋದು ಮೋಸ ಮಾಡಿಬಿಟ್ಟ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ, ನೂರು ರೂಪಾಯೋ ಇನ್ನೂರು ರೂಪಾಯೋ ಮೋಸ ಮಾಡಿದ್ರೆ ಸಿಟ್ಟು ಬರೋದೆಲ್ಲ ಗೊತ್ತಾ, ನಾನು ದಡ್ಡ ಆಗ್ಬಿಟ್ನಲ್ಲ ಅಂತ. ಯಾರೋ ಒಬ್ಬ ಊಟಕ್ಕೆ ಕಾಸಿಲ್ಲ ಸ್ವಾಮಿ, ಊಟ ಮಾಡಿಲ್ಲ ಮೂರು ದಿವಸದಿಂದ ಅಂತಾನೆ. ನಾವು ಅವನಿಗೆ ನೂರು ರೂಪಾಯಿ ಕೊಟ್ಬಿಟ್ಟು ಹೋಗಪ್ಪ ಊಟ ಮಾಡು ಅಂತೇವೆ, ನಮ್ಮ ಕಣ್ಣೆದುರೇ ಎದೆ ಉಬ್ಬಿಸಿಕೊಂಡು ಬಾರ್ಬಿಟ್ಟಿರ್ತಾನೆ. ಆಗ ನಮ್ಗೆ ಯಾಕೆ ಸಿಟ್ಟು ಬರಬೇಕು? ನಾವು ದಡ್ಡ ಆದೆವು ಅಂತ ನಮಗೆ ಸಿಟ್ಟು ಬರೋದು, ನನ್ನನ್ನು ದಡ್ಡನನ್ನಾಗಿ ಮಾಡಿಬಿಟ್ನಲ್ಲ ಅಂತ. ಆದರೆ ನಾನು ದಡ್ಡನಾದನಲ್ಲ ಅಂತ ರಾಮನ ಮೇಲೆ ಸಿಟ್ಟು ಮಾಡಿಕೊಳ್ಳೋ ಅಷ್ಟು ಶಕ್ತಿ ಸುಗ್ರೀವನಿಗಿರಲಿಲ್ಲ. ಅದರಿಂದಾಗಿ ಅವನು ನಾಚಿಕೆ ಆಯಿತು. ಹ್ರೀಮಾನ್ ಯಾಕೆ ಅಂದರೆ, ನಾನು ಇವನನ್ನು ಏನೆಲ್ಲ ಪರೀಕ್ಷೆ ಮಾಡಿದೆ, ಪರೀಕ್ಷೆ ಮಾಡಿ ಆ ತಿಳ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಂಡೆ. ವಾಲಿಯನ್ನು ಇವನು ಕೊಲ್ತಾನೆ ಅಂತ ಅಂದ್ಕೊಂಡೆ. ದೃಢ ನಿಶ್ಚಯ ಇದೆಯೋ ಇಲ್ವೋ ಕೇಳಲೇ ಇಲ್ಲ. ಐ ಹ್ಯಾವ್ ಬಿಕಮ್ ಫೂಲ್, ನಾನು ದಡ್ಡ ಆದೆ ಅಂತ ಹೇಳಿ ಹ್ರೀಮಾನ್ ಆದ. ಆಹ್ವಯಸ್ವೇತಿ ಮಾಮುಕ್ತ್ವ ಅದಕ್ಕೆ ವಸುಧಾಮವಲೋಕಯನ್ನ ರಾಮನ ಕಣ್ಣಲ್ಲಿ ಕಣ್ಣಿಡಲಿಲ್ಲ, ನೆಲ ನೋಡ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ. ಯಾಕಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಕ್ಕೆ ಹಿಂದಿರಿಕೆ, ರಾಮನಿಗೆ ಕಡೆಯಲ್ಲಿ ಇಲ್ಲ ಇಲ್ಲ ಸಂಧಿ ಮಾಡಿಸ್ಬಹುದು ಅನ್ನುವ ಯೋಚನೆ ಬಂತ, ಅಥವಾ ವಾಲಿಯನ್ನು ಕೊಲ್ಲಬಾರದು ಅಂತ ಅನ್ನಿಸಿತ? ರಾಮನು ಹೆದರಿದನೆ ವಾಲಿಯಿಂದ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳೆಲ್ಲ ಮುಸುಕಿದೆ. ಆ ಎಲ್ಲ ಪ್ರಶ್ನೆಗಳು ಅಸಂಗತ ಅಂತ ಅವನಿಗೂ ಗೊತ್ತಿದೆ. ಅದರಿಂದಾಗಿ ರಾಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕಾಗಲಿಲ್ಲ. ವಸುಧಾಂ ಅವಲೋಕಯನ್, ನೆಲ ನೋಡಿಕೊಂಡು
ಮಾತನಾಡಿದ, ರಾಮನನ್ನು ನೋಡಲಿಲ್ಲ. ನನ್ನಲ್ಲೇ ಈ ತರಹದ ಯೋಚನೆ ಬಂತಲ್ಲ ಅನ್ನೋದು ಹ್ರೀಮತ್ವ. ಆಹ್ವಯಸ್ವೇತಿ ಮಾಮುಕ್ತ್ವ ದರ್ಶಯಿತ್ವ ಚ ವಿಕ್ರಮಂ ವೈರಿಣ ಘಾತಯಿತ್ವ ಚ ಕಿಮಿದಾನೀಂ ತ್ವಯಾ ಕೃತಂ. ಅಲ್ಲ ರಾಮ, ಕರಿ ಅಂತ ಹೇಳಿದ ನೀನೇ ತಾನೆ. ಆಹ್ವಯಸ್ವೇತಿ ಮಾಂ ಉತ್ವ ದರ್ಶಯಿತ್ವ ಚ ವಿಕ್ರಮಂ, ಪರಾಕ್ರಮವನ್ನು ತೋರಿಸಿದೆ, ನನಗೆ ನಂಬಿಕೆ ಮೂಡಿಸಿದೆ. ಯು ಮೇಡ್ ಮೀ ಟು ಬಿಲೀವ್, ನನ್ನನ್ನು ನಂಬಿಸಿದೆ, ನಾನು ವಾಲಿಯನ್ನು ಕೊಲ್ಲಬಲ್ಲೆ ಅಂತ. ವೈರಿಣ ಘಾತಯಿತ್ವ, ಈಗ ಅವನ ಕೈನಲ್ಲಿ ಸಮ ಪೆಟ್ಟು ಕೊಟ್ಟು ಪೆಟ್ಟು ಕೊಡಿಸಿ, ಕಿಮಿದಾನೀಂತ್ವ ಯಾಕೃತ, ಏನು ಮಾಡಲಿಕ್ಕೆ ಹೊರಟಿದ್ದೀ ರಾಮ, ನನಗೆ ಅರ್ಥನೇ ಆಗ್ತಾ ಇಲ್ಲ ನೀನು. ತಾಮೇವ ವೇಲಾಂ ವಕ್ತವ್ಯಂ ತ್ವಯಾ ರಾಘವ ತತ್ವತಃ ವಾಲಿನಂ ನನಿಹನ್ಮೀತಿ ತಥೋ ನಾಹಮಿತೋ ವ್ರಜೇ. ಅಣ್ಣ ತಮ್ಮಂದರು ಒಟ್ಟಾಗಿರಬೇಕು, ನಾವಿಬ್ರು ಅಣ್ಣ ತಮ್ಮಂದ್ರಿಲ್ವಾ ಅಂತ ನೀನು ಹೇಳೋದೇ ಆದರೆ ಈಗ ಅದನ್ನಾಗಲೇ ಹೇಳಬೇಕಿತ್ತು, ಹೋಗ್ತಾನೇ ಇರಲಿಲ್ಲ. ನೀವಿಬ್ರು ಅನ್ಯೋನ್ಯವಾಗಿದ್ದೀರಾ, ನಿಮ್ಮಿಬ್ಬರ ಅನ್ಯೋನ್ಯತೆಯನ್ನು ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಮೊದಲೇ ಹೇಳಬೇಕಿತ್ತು, ಹೋಗ್ತಾನೆ ಇರಲಿಲ್ಲ ನಾನು. ನಿನ್ನನ್ನು ನಂಬಿ ಹೋಗಿದ್ದಕ್ಕೇನಪ್ಪ ಆಯಿತು. ತಸ್ಯ ಚೈವಂ ಬ್ರುವಾಣಸ್ಯ ಸುಗ್ರೀವಸ್ಯ ಮಹಾತ್ಮನಃ ಕರುಣಂ ದೀನಯಾವಾಚ ರಾಘವ ಪುನರಬ್ರವೀತ್. ಸುಗ್ರೀವಶ್ರೂಯತಾಂ ತಾತ ಕ್ರೋಧಶ್ಚ ವ್ಯಪನೀಯತಾಂ. ರಾಘವ ಈ ರೀತಿ ಹೇಳಿದ ಸುಗ್ರೀವನಿಗೆ, ಅಯ್ಯ ಸುಗ್ರೀವ ಕೇಳು, ಕ್ರೋಧಶ್ಚ ವ್ಯಪನೀಯತಾಂ, ಸಿಟ್ಟನ್ನು ಆಚೆ ಇಡು. ಕಾರಣಂ ಏನ ಬಾಣೋಯಂ ನ ಮಯಾ ಸವಿಸರ್ಜಿತಃ. ಯಾವ ಕಾರಣದಿಂದ ನಾನು ಬಾಣವನ್ನು ಎಸೆಯಲಿಲ್ಲ ಗೊತ್ತಾ? ಅಲಂಕಾರೇಣ ವೇಷೇಣ ಪ್ರಮಾಣೇನ ಗತೇನ ಚ ತ್ವಂಚ ಸುಗ್ರೀವ ವಾಲೀ ಚ ಸದೃಶೌಸ್ಥ ಪರಸ್ಪರಂ. ನಿಮ್ಮಿಬ್ಬರ ಅಲಂಕಾರದ ಸ್ಟೈಲ್, ನಿಮ್ಮಿಬ್ಬರ ಬಾಡಿ ಲ್ಯಾಂಗ್ವೇಜ್, ನಿಮ್ಮಿಬ್ಬರ ಎತ್ತರ, ಪ್ರಮಾಣೇನ ಗತೇನ ನಡೆಯುವ ರೀತಿ, ನೀನು ಮತ್ತೆ ವಾಲಿ ಪರಸ್ಪರ ಸದೃಶರು. ಸ್ವರೇಣ ವರ್ಚಸಾ ಚೈವ ಪ್ರೇಕ್ಷಿತೇನ ಚವಾನರ. ನಿನ್ನ ಧ್ವನಿ, ನಿನ್ನ ಮೈಕಾಂತಿ, ಪ್ರೇಕ್ಷಿತೇನ ನೀನು ನೋಡುವ ಸ್ಟೈಲು, ವಿಕ್ರಮೇಣ ಹೆಜ್ಜೆ ಹಾಕುವ ರೀತಿ, ವಾಕ್ಯೈಶ್ಚ ಅಟ್ಟೋನು ಆ ಭಾಷೆಯನ್ನು ಬಳಸುವ ರೀತಿ. ವ್ಯಕ್ತಿಂ ವಾಮ್ನೋಪಲಕ್ಷಯೇ, ನಿಮ್ಮಲ್ಲಿ ಭೇದವೇ ಗೊತ್ತಾಗ್ತಾ ಇಲ್ಲ ನನಗೆ. ತಥೋಹಂ ರೂಪ ಸಾದೃಶ್ಯಾತ್ ಮೋಹಿತೋ ವಾ ನರೋತ್ತಮ ನೋತ್ಸೃಜಾಮಿ ಮಹಾವೇಗಂ ಶರಂ ಶತ್ರು ನಿಬರ್ಹಣಂ. ಒಂದೇ ರೀತಿ ಕಾಣಿಸ್ತಾ ಇದ್ದೀರ ಇಬ್ರು. ಆಮೇಲೆ ನೀನು ಅಂತ ಹೇಳಿ, ಅಲ್ಲ ಅವನು ಅಂತ ಹೇಳಿ ನಿನಗೆ ಬಾಣ ಬಿಟ್ಟು ಏನಾಗಬೇಡ, ಅದಕ್ಕೆ ಬಾಣ ಬಿಡಲಿಲ್ಲ. ಜೀವಿತಾಂತಕರಂ ಘೋರಂ ಸಾದೃಶ್ಯಾತ್ ವಿಶಂಕಿತ ಮೂಲಘಾತೋ ನನೌ ಸ್ಯಾದ್ಧಿ ದ್ವಯೋರಪಿ ಕೃತೋ ಮಯಾ. ಇದು ಈ ಕನ್ಫ್ಯೂಷನ್ ಇದೆಯಲ್ಲ, ಜೀವಿತಾಂತಕರಂ ಪ್ರಾಣನೇ ತೆಗೆದುಬಿಡುತ್ತೆ. ನನ್ನ ಸಣ್ಣ ಮಟ್ಟದ ಕನ್ಫ್ಯೂಷನ್ ಏನೇನೋ ಆಗಿಬಿಡುತ್ತೆ, ಅದರಿಂದಾಗಿ ನಾನು ಬಾಣ ಬಿಡಲಿಲ್ಲ. ನೋಡಿ, ಇದೇ ರಾವಣ ಇದ್ದಾನಲ್ಲ, ಅವನಿಗೂ ಕೂಡ ಈ ಪ್ರಾಬ್ಲಮ್ ಆಗಿದೆ. ಶೂರ್ಪಣಖೆಯ ಗಂಡನನ್ನು ಮರೆತು ಶತ್ರು ಪಕ್ಷದವನು ಅಂತ ತಿಳಿದು ಕೊಂದ್ಬಿಟ್ಟ, ಇವನೇ ಕೊಂದಿದ್ದ ರಾವಣ. ಅದಕ್ಕೆ ಅವಳು ಕೇಳಿದ್ಲು, ಅಣ್ಣ ನನ್ನ ಕೊಂದ, ನನ್ನ ಗಂಡ ನನ್ನ ಕೊಂದೆಯಲ್ಲ,
ಆಯಿತು, ಗಂಡನನ್ನು ಕೊಂದೆ ಅವನನ್ನಂತೂ ಬದುಕಿಸ್ಲಿಕ್ಕಾಗಲ್ಲ, ಯಾರನ್ನು ಬೇಕಾದರೂ ಮದುವೆ ಆಗೋಗು, ಮದುವೆ ಅಲ್ಲ ಯಾರನ್ನು ಬೇಕಾದರೂ ಭೋಗಿಸು, ನಿನ್ನ ಏನೇ ಈ ತರಹದ ಭೋಗಕ್ಕೆ ನಾನು ಸಪೋರ್ಟ್ ಇರುತ್ತೆ ಅಂದ. ನೋಡಿ, ಇವನು ಮಿಸ್ಟೇಕ್ ಆದರೆ ಜೀವನ ಪೂರ್ತಿ ಅನುಭವಿಸಬೇಕಾಗತ್ತೆ ಅಂತ ಮುಂದೆ ಹೋಗಲಿಲ್ಲ. ಅವನು ಮಾಡಿದ ಮಿಸ್ಟೇಕ್ಗೆ ಪ್ಯಾಚ್ ಮಾಡಲಿಕ್ಕೆ ಇನ್ನೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿದ. ಒಳ್ಳೆಯವರ ಮತ್ತು ಕೆಟ್ಟವರ ಅಥವಾ ಬುದ್ಧಿವಂತರ ಹಾಗೂ ದಡ್ಡರ ನಡುವಣ ವ್ಯತ್ಯಾಸ ಇದೆ. ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನು ಮುಚ್ಚಾಕಲಿಕ್ಕೆ ಮತ್ತೊಂದು ತಪ್ಪು, ಆ ತಪ್ಪನ್ನು ಮುಚ್ಚಾಕಲಿಕ್ಕೆ ಮತ್ತೊಂದು ತಪ್ಪು, ಇದು ರಾವಣನಷ್ಟ ಇದೆ. ಈ ತಪ್ಪು ಮುಂದಿನ ತಪ್ಪುಗಳ ಸಾರಿಗೆ ಕಾರಣ ಆಗತ್ತೆ ಅಂತ ಅದನ್ನು ಮಾಡಲೇ ಇಲ್ಲ ಅನ್ನೋದು ಇವನು. ಎಂಥ ವ್ಯತ್ಯಾಸ ಅಲ್ವೇ? ಅದರಿಂದ ಅವನು ಮಾಡಲಿಲ್ಲ. ತತೋಹಂ ಮೂಲಘಾತೋ ನನೌ ಸ್ಯಾದ್ಧಿ ದ್ವಯೋರಪಿ ಕೃತೋ ಮಯಾ. ಮೂಲಘಾತ ಯಾವುದನ್ನು ಇಟ್ಕೊಂಡು ಹೊರಟಿರ್ತೇವೋ ಅದೇ ಬುಡ ಮೇಲೂ ಆಗಬಾರ್ದಲ್ವ? ಒಂದು ಗಾದೆ ಉಂಟಲ್ಲ, ಪ್ರತಿಮಾ ವಿಕ್ರಿಯ ಮಹೋತ್ಸವ ಮಕಾರ್ಷೀತಂತ. ವರ್ಷಕ್ಕೊಮ್ಮೆ ಬರುವ ದೇವರ ಜಾತ್ರೆ ಮಾಡಬೇಕು. ಇವತ್ತಿನ ಪರಿಭಾಷೆಯಲ್ಲಿ ವರ್ಷಕ್ಕೊಂದು ಫಂಕ್ಷನ್ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೋ ನರಸಿಂಹ ಜಯಂತಿಯೋ ಏನೋ ಮಾಡಬೇಕು. ಜಯಂತಿ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಇಟ್ಕೊಳ್ಳಿ, ನರಸಿಂಹದೇವರು ಪ್ರತಿಮೆ ಮಾಡಿಬಿಟ್ಟು ಜಯಂತಿ ಮಾಡಿದ್ರೆ ಗತಿಯೇನು? ಪ್ರತಿಮೆ ಮಾರಿಬಿಟ್ಟು ದುಡ್ಡಿಲ್ಲ ಅಂತ ಜಯಂತಿ ಮಾಡಲಿಕ್ಕೆ ಹೋದರೆ ಏನು ಗತಿ? ಆ ಥರ ಆಗೋಗುತ್ತೆ. ಅದನ್ನು ಮೂಲಘಾತ ಅಂತ ಕರೀತಾರೆ. ಈ ಗಾದೆ ನಂದಲ್ಲ, ಪ್ರತಿಮಾ ವಿಕ್ರಿಯ ಮಹೋತ್ಸವ ಮಕಾರ್ಷೀತ್ ಅನ್ನೋದು ಆನಂದವರ್ಧನನ ಮಾತು, ಅಭಿನವಗುಪ್ತನ ಮಾತು. ಅವರಿಬ್ಬರು ಈ ಗಾದೆಯನ್ನು ಬಳಸಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ಹೇಳಿದೆ. ಅದು ಮೂಲಘಾತ ಅಂದರೆ ಮೂಲಘಾತೋ ನನೋ ಸ್ಯಾದ್ಧಿ ದ್ವಯೋರಪಿ ಕೃತೋ ಮಯಾ ತ್ವಯಿ ವೀರೇ ವಿಪನ್ನೇಹಿ ಅಜ್ಞಾನಾಲ್ಲಾಘವಾನ್ಮಯ ಮೌಢ್ಯಂಚ ಮಮ ಬಾಲ್ಯಂಚ ಖ್ಯಾಪಿತಂ ಸ್ಯಾದ್ಧರೀಶ್ವರ. ನನ್ನ ಅಜ್ಞಾನದಿಂದ ನೀನೇ ವಿಪತ್ತಿಗೆ ಒಳಗಾದರೆ ಎಂತಹ ಬಾಲಿಷ್ಯ, ನಾನು ಈ ತರಹ ಆಗ್ತೇನೆ. ದತ್ತಾಭಯವಧೋ ನಾಮ ಪಾತಕಂ ಮಹದುಚ್ಯತೆ ಅಹಂಚ ಲಕ್ಷ್ಮಣಶ್ಚೈವ ಸೀತಾ ಚವರವರ್ಣಿನಿ ತ್ವದಧೀನಾ ವಯಂ ಸರ್ವೇ ವನೇಸ್ಮಿನ್ ಶರಣಂ ಭವಾನ್. ಅಭಯವನ್ನು ಕೊಟ್ಟು ಅವನನ್ನೇ ಕೊಂದರೆ ಎಂತಹ ತಪ್ಪು! ಅವತ್ತಿನ ಕಾಲದಲ್ಲಿ ಹಾಗೆ ಅಭಯ ಕೊಟ್ಟ ಮೇಲೆ ಕೊಲ್ಲಬಾರದು ಅಂತ. ಮುಸಲ್ಮಾನರಲ್ಲಿ ಮತ್ತು ಬ್ರಿಟಿಷರಲ್ಲಿ ಆ ಯಾವ ನೈತಿಕತೆಯೂ ಇಲ್ಲ. ಅವರು ಮೋಸ ಮಾಡೋದೇ ಅವರ ಜೀವನ ಧರ್ಮ, ಮಾತು ತಪ್ಪೋದೇ ಅವರ ಜೀವನ ಧರ್ಮ. ಆದ್ದರಿಂದಾಗಿ ಪ್ರಾಚೀನ ಭಾರತದ ಈ ನೀತಿಯನ್ನು ಮೊನ್ಮೊನ್ನೆ ತನಕ ರಾಜರಿಟ್ಕೊಂಡಿದ್ದು ಇರಲಿ. ದತ್ತಾಭಯ ವಧೋ ನಾಮ ಪಾತಕಂ ಮಹದುಚ್ಛತೆ. ಒಬ್ಬನಿಗೆ ನಾನು ಕೊಲ್ಲೋದಿಲ್ಲ ಅಂತ ಅಭಯ ಕೊಟ್ಟು ಪ್ರಮಾದದಿಂದ ಕೊಂದರೂ ಕೂಡ ಅದು ದೊಡ್ಡ ತಪ್ಪು, ಅದನ್ನು ನಾನು ಮಾಡಬಾರದಲ್ವಾ? ನಾನು ಲಕ್ಷ್ಮಣ ಸೀತೆ ತ್ವದಧೀನಾ ವಯಂ ಸರ್ವೇ, ನಾವೆಲ್ಲರೂ ನಿನ್ನ ಅಧೀನರು. ತಸ್ಮಾತ್ ಯುದ್ಧಸ್ವ ಭೂಯಸ್ತ್ವಂ ಮಾಮಾ ಶಂಕಿಶ್ಚ ವಾನರ. ಅದರಿಂದಾಗಿ ಯುದ್ಧ ಮಾಡು, ಈ ಸರ್ತಿ ಸಂದೇಹ ಬೇಡ. ಅಸ್ಮಿನ್ ಮುಹೂರ್ತೇ ಸುಗ್ರೀವ ಪಶ್ಯವಾಲಿ ನಮಾಹವೇ ನಿರಸ್ತ ಮಿಷುಣೇಕೇನ ವೇಷ್ಟಮಾನಂ ಮಹೀತಳೇ. ಈ ಮುಹೂರ್ತದಲ್ಲಿ
ವಾಲಿನಂ ಪಶ್ಯ, ವಾಲಿ ಸತ್ತಿರೋದನ್ನು ಕಾಣು, ಒಂದೇ ಒಂದು ಬಾಣದಿಂದ ಅವನನ್ನು ಹೊಡೆದುರುಳಿಸ್ತೇನೆ. ಅಭಿಜ್ಞಾನಂ ಕುರುಷ್ವತ್ವಂ ಆತ್ಮನೋವಾ ನರೇಶ್ವರ ಏನ ತ್ವಾಂ ಅಭಿಜಾನೀಯಾಂ ದ್ವಂದ್ವ ಯುದ್ಧಮುಪಾಗತಂ. ಅಭಿಜ್ಞಾನ ಅಂದರೆ ಗುರುತು. ಅಭಿಜ್ಞಾನ ಶಾಕುಂತಲ ಅಂದರೆ ಗೊತ್ತಾಯಿತೋ, ಗುರುತು ಇರಬೇಕು. ಶಕುಂತಲೆಗೆ ಕೊಟ್ಟ ಗುರುತು ಅಂತ ಅದರ ಅರ್ಥ. ಅಭಿಜ್ಞಾನಂ ಕುರುಷ್ವತ್ವಂ, ನಿನಗೆ ಒಂದು ಗುರುತು ಮಾಡಿಕೋ. ಏನತ್ವಾಂ ಅಭಿಜಾನೀಯಾಂ, ನಿನ್ನನ್ನು ನಾನು ಸುಲಭವಾಗಿ ಗುರುತು ಹಿಡಿಬೇಕು. ಗಜಪುಷ್ಪೀ ಮಿಮಾಂ ಫುಲ್ಲಾಂ ಉತ್ಪಾಟ್ಯ ಶುಭ ಲಕ್ಷಣಾಂ ಕುರು ಲಕ್ಷ್ಮಣ ಕಂಠೇಸ್ಯ ಸುಗ್ರೀವಸ್ಯ ಮಹಾತ್ಮನಃ. ಇದೋ ನೋಡು, ಇಲ್ಲಿ ಇರುವ ಗಜಪುಷ್ಪಿ ಚಂದದ ಹೂವು, ಕಾಡು ಹೂವು, ಅದು ಅರಳಿದೆ. ಅದರ ಮಾಲೆಯೊಂದನ್ನು ಪೋಣಿಸು, ಇವನ ಕಂಠದಲ್ಲಿ ಹಾಕು ಲಕ್ಷ್ಮಣ. ತಥೋ ಗಿರಿತಟೇ ಜಾತಾಂ ಉತ್ಪಾಟ್ಯ ಕುಸುಮಾಕುಲಾಂ ಲಕ್ಷ್ಮಣೋ ಗಜಪುಷ್ಪೀಂ ತಾಂ ತಸ್ಯ ಕಂಠೇ ವ್ಯಸರ್ಜಯತ್. ಸುಗ್ರೀವ ಏನು ಮಾಡಿದ, ಇದು ಸಾರಿ ಲಕ್ಷ್ಮಣ ಗಜಪುಷ್ಪೀಂ, ಗಜಪುಷ್ಪಿಯನ್ನು ಅವನ ಹೆಗಲ ಮೇಲೆ ಹಾಕಿದ. ಇಲ್ಲಿ ಲಕ್ಷ್ಮಣ ಅಂತ ಇದೆ, ವಸ್ತುತಃ ಹನುಮಂತ ಮಾಡಿದ ಅಂತ ಮಹಾಭಾರತದಲ್ಲಿ ಇದೆ. ಮಹಾಭಾರತದಲ್ಲಿ ವನಪರ್ವ ಬರುತ್ತೆ, ವನಪರ್ವದಲ್ಲಿ ಒಂದು ರಾಮಾಯಣ ಬರುತ್ತೆ. ಗಜಪುಷ್ಪ ಮಯೀಂ ಮಾಲಾಂ ಹನುಮಾನ್ ಕಂಠ ಆಸಜತ್ ಅಂತ ಇದೆ. ನಮಗೆ ಮಹಾಭಾರತ ಮತ್ತು ಬೇರೆ ಗ್ರಂಥಗಳು ಬಂದಾಗ ಮಹಾಭಾರತ ಪ್ರಮಾಣ, ಯಾಕೆಂದರೆ ಮಹಾಭಾರತದ ಇತಿಹಾಸ ಅದು ಅಧಿಕೃತ. ಮತ್ತು ವಾಲ್ಮೀಕಿಗಳು ಲಕ್ಷ್ಮಣ ಅಂತ ಇದ್ದಾರಲ್ಲ, ಲಕ್ಷ್ಮಣ ಅನ್ನೋ ಶಬ್ದಕ್ಕೆ ಹನುಮಂತ ಅಂತ ಅರ್ಥ ಮಾಡಬಹುದು, ಹನುಮಂತ ಅನ್ನೋ ಶಬ್ದಕ್ಕೆ ಲಕ್ಷ್ಮಣ ಅಂತ ಅರ್ಥ ಮಾಡಲಿಕ್ಕಾಗಲ್ಲ. ಲಕ್ಷ್ಮಣ ಅಂದರೆ ಏನು, ಲಕ್ಷಣದಿಂದ ತುಂಬಿದವ. ಹನುಮಂತನೂ ಲಕ್ಷಣದಿಂದ ತುಂಬಿದವನೇ. ಅದರಿಂದ ಮಹಾಭಾರತಕ್ಕೆ ವಿರೋಧ ಬರಬಾರದು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದ ಲಕ್ಷ್ಮಣ ಎಂಬ ಪದವನ್ನು ಬೇರೆ ತರಹ ವ್ಯಾಖ್ಯಾನ ಮಾಡಬಹುದು. ಆದರೆ ಮಹಾಭಾರತದ ಹನುಮಂತ ಅನ್ನುವ ಪದವನ್ನು ರಾಮಾಯಣಕ್ಕನುಗುಣವಾಗಿ ಬದಲಾಯಿಸಲಿಕ್ಕಾಗಲ್ಲ, ಯಾಕೆ ಅಂದರೆ ವಾಲ್ಮೀಕಿಗಳಿಗಿಂತ ವೇದವ್ಯಾಸರು ಆಪ್ತತಮರು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಇಲ್ಲಿ ಲಕ್ಷ್ಮಣ ಅಂತ ಇದೆ, ಲಕ್ಷ್ಮಣೋ ಗಜಪುಷ್ಪೀಂ ತಾಂ ತಸ್ಯ ಕಂಠೆ ವ್ಯಸರ್ಜಯತ್ತಂತ. ಅದನ್ನು ನಾವು ಬೇರೆ ಬೇರೆ ಗ್ರಂಥಗಳ ಹಿನ್ನೆಲೆಯಲ್ಲಿ ಹನುಮಂತ ಅಂತ ಅರ್ಥ ಮಾಡ್ಕೋಬೇಕು. ಸತಯ ಶುಶುಭೆ ಶ್ರೀಮಾನ್ ಲತಯ ಕಂಠಸಕ್ತಯ ಮಾಲಯೇವ ಬಲಾಕಾನಾಂ ಸ ಸಂಧ್ಯೈವತೋ ಯದಃ. ಸುಗ್ರೀವಳ್ಳೆ ಕೆಂಪಾಗಿದ್ದ ಗಜಪುಷ್ಪಿ ಬೆಳ್ಳಗಿನ ಮಾಲೆ. ಮಾಲಯೇವ ಬಲಾಕಾನಾಂ, ಬಲಾಕ ಅಂದರೆ ಕೊಕ್ಕರೆ, ಕೊಕ್ಕರೆಗಳ ಮಾಲೆ ಹಾರಿ ಹೋಗ್ತಾ ಇರುತ್ತೆ. ಈಗ ಆ ದೃಶ್ಯ ನಾವು ನೋಡಲ್ಲ, ಬಾಲ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ, ಇಲ್ಲಿಂದ ಎಲ್ಲಿಗೋ ಹಾರಿ ಹೋಗೋದು. ಕೊಕ್ಕರೆಗಳು ಬೆಳ್ಳಗಿರ್ತವೆ, ಅದನ್ನು ಮೋಡದ ಹಿನ್ನೆಲೆಯಲ್ಲಿ ನೀವು ನೋಡಿರ್ತೀರ. ಹೀಗೆ ಕತ್ತೆತ್ತಿ ನೋಡಿದಾಗ ಮೋಡದ ಹಿನ್ನೆಲೆಯಲ್ಲಿ ಬೆಳ್ಳಕ್ಕಿಗಳ ಸಾಲು ಹೋಗ್ತಾ ಇರ್ತವೆ. ಬೆಂಗಳೂರಲ್ಲಿ ಗೊತ್ತಾಗಲ್ಲ, ಬೇರೆ ಕಡೆ ಈಗಲೂ ತೋರಬಹುದು. ಅದು ಸಸಂಧ್ಯೈವ ತೋಯದ, ಸಂಜೆಯ ಕಾಲದ ಬೆಳಕಿನಿಂದ ಕೂಡಿರುವ ಮೋಡ, ಅಂದರೆ ಕೆಂಪು ಬಣ್ಣದ ವರ್ತುಲಾಕಾರ ಇರುವ ಮೋಡ ಬಿಳಿ ಕೊಕ್ಕರೆಗಳ ಸಾಲಿನಿಂದ ಕೂಡಿದರೆ ಹೇಗೋ ಹಾಗೆ ಕೆಂಪು ಬಣ್ಣದ ಸುಗ್ರೀವ
ಬಿಳಿ ಬಣ್ಣದ ಗಜಪುಷ್ಪಿ ಮಾಲೆಯಿಂದ ಕಂಗೊಳಿಸಿದ. ಈ ರೂಪಕ, ಉಪಮೆ ಅದೆಲ್ಲ ಒಂದು ಕಾಮನ್ ವರ್ಚ್ಯೂ, ಅದನ್ನು ಗುರುತಿಸುವ ಕಣ್ಣಿದ್ರೆ ಮಾತ್ರ ಈ ಉಪಮೆ ಅರ್ಥ ಆಗುವುದು. ಸಿಮಿಲಿ ಯಾವಾಗ ತೋರೋದು ಅಂದರೆ ಜಗತ್ತಿನ ಪದಾರ್ಥಗಳಲ್ಲಿ ಇರುವ ಸಾಮಾನ್ಯ ಧರ್ಮ ಅಂದರೆ ಎರಡು ಕಡೆ ಕಾಮನ್ ಅಂತೇನು ಹೇಳ್ತಾರೆ ಅದನ್ನು ಗಮನಿಸಿದರೆ ಈ ಉಪಮೆ ಅನ್ನೋದು ಸ್ಫುರಣ ಆಗತ್ತೆ. ರೂಪಕ ಅಥವಾ ರೂಪಕ ಸ್ಫುರಣೆ ಆಗತ್ತೆ, ಇಲ್ಲ ಅಂದರೆ ರೂಪಕ ಸ್ಫುರಣೆ ಆಗಲ್ಲ. ಮಾಲಯೇವ ಬಲಾಕಾನಾಂ ಸ ಸಂಧ್ಯೈವ ತೋಯದಃ ವಿಭ್ರಾಜಮಾನೋ ವಪುಷಾ ರಾಮವಾಕ್ಯ ಸಮಾಹಿತಃ ಜಗಾಮತಃ ರಾಮೇಣ ಕಿಶ್ಚಿಂಧಾಂ ವಾಲಿಪಾಲಿತಾಂ. ಹೀಗೆ ರಾಮನ ಮಾತಿನಿಂದ ಸಮಾಧಾನವನ್ನು ಅನುಭವಿಸಿದ ಸಾಂತ್ವಿತನಾದ ಸುಗ್ರೀವ ಕಿಶ್ಚಿಂಧೆಗೆ ತೆರಳಿದ ಅನ್ನುವಲ್ಲಿಗೆ ಹನ್ನೆರಡನೆಯ ಸರ್ಗ. ಎರಡನೇ ದಿವಸವೇ ಬಂದಿದ್ದಾರೆ, ಮೀಟ್ ಆಗಿ ಎರಡನೇ ದಿವಸ, ಇವತ್ತು ಮೀಟ್ ಆದ ನಾಳೆಯೇ ಹೊರಟಿದ್ದಾರೆ ಕೊಂದು ಬಿಡಬೇಕು ಅಂತ. ಅಂದರೆ ಅದೇ ನಾ ಹೇಳಿದ್ದು, ಸ್ಪಾಟ್ ಇನ್ಸ್ಪೆಕ್ಷನ್ನು, ಫೀಲ್ಡಿಂಗು ಇದ್ಯಾವುದು ಇಲ್ಲ. ಋಷ್ಯಮೂಕಾತ್ ಸ ಧರ್ಮಾತ್ಮ ಕಿಷ್ಕಿಂಧಾಂ ಲಕ್ಷ್ಮಣಾಗ್ರಜ ಜಗಾಮತಃ ಸುಗ್ರೀವೋ ವಾಲಿ ವಿಕ್ರಮ ಪಾಲಿತಾಂ. ನೋಡಿ, ಇವರಿಬ್ಬರಿಗೂ ವ್ಯತ್ಯಾಸ ಗೊತ್ತಾಗಬೇಕು ಅಂತಾನೆ ರಾಮ. ಏನು ವ್ಯತ್ಯಾಸ ಗೊತ್ತಾಗಬೇಕು? ವ್ಯತ್ಯಾಸ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ, ವ್ಯತ್ಯಾಸ ಇದ್ದೇ ಇದೆ. ವಾಲಿ ರಾಜವೈಭೋಗದಲ್ಲಿ ಇದ್ದಾನೆ, ಅವನ ಹತ್ರ ಅವರಪ್ಪ ಇಂದ್ರ ಕೊಟ್ಟ ಮಾಲೆ ಇದೆ, ಇವನ ಹತ್ರ ಇಲ್ಲ. ಮಾಲೆ ಇರೋನು ಹೊಡೆದ್ರಾಯಿತು. ಅದರಿಂದಾಗಿ ರಾಮ ಗುರುತು ಬೇಕು ಅಂತ ಹೇಳೋದು ಯಾಕೆ? ಹನುಮಂತನ ಅನುಗ್ರಹ ನಿನಗಿದೆ, ಮುಖ್ಯ ಪ್ರಾಣನ ಅನುಗ್ರಹ ನಿನಗಿದೆ ಅನ್ನೋದರ ಭಾವ. ಮುಖ್ಯ ಪ್ರಾಣ ಪರಿಗ್ರಹಿಸಿದರೆ ನಾನು ಪರಿಗ್ರಹಿಸ್ತೇನೆ ಅಂತ. ಇದು ಈ ಸೂಕ್ಷ್ಮ ಇದೆ, ಇಲ್ಲ ಅಂದರೆ ಅವನು ಯಾಕೆ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಬರ್ತಾನೆ. ಇದರಲ್ಲಿ ಇನ್ನೂ ಒಂದು ವಿಚಾರಗಳಿದೆ, ಅದನ್ನು ಇವತ್ತು ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ, ನಾಳೆ ಅದನ್ನು ಬಿಡಿಸಿ ಹೇಳುತ್ತೇನೆ. ನಾನೀಗ ಉಡುಪಿಯಲ್ಲಿರೋದು, ಎಲ್ಲೋ ಇರೋದು ರೂಮು, ಇಲ್ಲಿ ಬಂದು ಮಾಡ್ತಾ ಇರೋದು. ಗಡಿಬಿಡಿಯಲ್ಲಿ ಆ ಇನ್ನೊಂದು ಫೋನ್ ತರಲಿಲ್ಲ, ಅದರಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಇದು ಅಸ್ಪಷ್ಟ ಅಸ್ಪಷ್ಟವಾಗಿ ಕಾಣುತ್ತೆ, ಅದರಿಂದಾಗಿ ಅದನ್ನು ತರ್ತೀನಿ ನಾಳೆ, ಅದನ್ನೇ ಮಾಡುವ. ಮತ್ತೆ ಇವತ್ತು ಕೆಲವೊಂದು ಹೀಗೆ ಚಿರಿಪಿರಿಗಳಾಯಿತು, ಅದರಿಂದಾಗಿ ಇವತ್ತು ಇಷ್ಟು ಸಾಕು, ನಾಳೆ ಕ್ರಮಬದ್ಧವಾಗಿ 7 ಪೂರ್ತಿ 7:50 ತನಕ ನಾಳೆ ನಾಡಿದ್ದು ಹಾಗೆ ಮಾಡುವ. ಕೃಷ್ಣಾರ್ಪಣಮಸ್ತು.